ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ದೇವನೂರು ಮಹಾದೇವರವರು ರಚಿಸಿರುವಂತಹ ಒಡಲಾಳ ಕಾದಂಬರಿ ಬಗ್ಗೆ ತಿಳಿಯೋಣ ಒಂದು ಗ್ರಾಮೀಣ ಸೊಬಗನ್ನು ಬಿಚ್ಚಿಡುವ ಪ್ರಯತ್ನವೂ ಇದಾಗಿದೆ ಹಳ್ಳಿ ಸೊಗಡಿನ ಭಾಷೆ ಇದರ ವೈಶಿಷ್ಟ್ಯವಾಗಿದೆ ದಲಿತರು ಪಡುವ ನೋವು ನಲಿವನ್ನು ಈ ಕಾದಂಬರಿ ಎತ್ತಿ ಹಿಡಿದಿದೆ ಒಂದು ಸಾಮಾನ್ಯ ದಲಿತ ಕುಟುಂಬದಲ್ಲಿ ನಡೆಯುವ ಚಿತ್ರಣವನ್ನು ಇಲ್ಲಿ ತೋರಿಸಲಾಗಿದೆ ವ್ಯಾನ್ಗೋನ ಪೊಟ್ಯಾಟೊ ಈಟರ್ಸ್ ಹಾಗೆ ಲಾಸ್ ಸಪ್ಪರ್ ಅಂದರೆ ಕ್ರಿಸ್ತನ ಕೊನೆಯ ಭೋಜನ ಈ ಇದರಲ್ಲಿ ಬರುವಂಥ ಪ್ರಸಂಗಕ್ಕೂ ಹಾಗೆ ನಮ್ಮ ಒಡಲಾಳದ ಕಡಲೆಕಾಯಿ ತಿನ್ನುವ ಪ್ರಸಂಗವನ್ನು ಹೋಲಿಸಬಹುದಾಗಿದೆ ಇನ್ನು ಕವಿಯ ಬಗ್ಗೆ ತಿಳಿಯುವುದಾದರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರು ಎಂಬ ಊರಿನಲ್ಲಿ ಜನಿಸಿದವರು ಇವರ ತಾಯಿ ನಂಜಮ್ಮ ತಂದೆ ನಂಜಯ್ಯ ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಇವರ ಕಥಾ ಸಂಕಲನ ದ್ಯಾವನೂರು ಕಾದಂಬರಿ ಬಾಲೆ ಒಡಲಾಳ ಬಿಡಿ ಬರಹಗಳು ಎದೆಗೆ ಬಿದ್ದ ಅಕ್ಷರ ಅನುವಾದ ಗಾಂಧಿ ಮತ್ತು ಮಾವು ಇವರು ಬಂಡಾಯ ಚಳುವಳಿ ದಲಿತ ಸಂಘರ್ಷದ ಕುರಿತಂತೆ ರಚನೆಯನ್ನ ಮಾಡಿದವರು ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿವೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಲ್ಲಮ್ಮ ಪ್ರಭು ಪ್ರಶಸ್ತಿ ಬೋಧಿ ವೃಕ್ಷ ಪ್ರಶಸ್ತಿ ವಿ ಎಂ ಇನಾಮದಾರ್ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಕುವೆಂಪು ರಾಷ್ಟ್ರೀಯ ಪ್ರಶಸ್ತಿ ಇಷ್ಟಲ್ಲದೆ ಅನೇಕ ಗೌರವಗಳು ಕೂಡ ಇವರಿಗೆ ಸಿಕ್ಕಿದೆ ಇವಾಗ ಒಡಲಾಳ ಕಾದಂಬರಿಯ ಪಾತ್ರಗಳ ಚಿತ್ರಣವನ್ನು ನೋಡೋಣ ಸಾಕವ್ವ ಈಕೆ ಮನೆಯ ಯಜಮಾನಿ ನಾಲ್ಕು ಕಂಬದ ತೊಟ್ಟಿ ಹಟ್ಟಿಯನ್ನು ಕಟ್ಟಿಸಿ ನಾಲ್ಕು ಎಕರೆ ಜಮೀನನ್ನು ಹೊಂದಿದ್ದವಳು ಆದರೆ ಆ ಹಟ್ಟಿಗೆ ಎಂಚುಗಳನ್ನು ತಂದು ಹಾಕುವ ಶಕ್ತಿ ಇರಲಿಲ್ಲ ಹಾಗೆಯೇ ನಾಲ್ಕು ಎಕರೆ ಜಮೀನು ಕೂಡ ನೀರಿಗಾಗಿ ಮಳೆಯನ್ನು ನಂಬಿ ಕೂತಿತ್ತು ಸಾಕವ್ವನಿಗೆ ಐದು ಜನ ಮಕ್ಕಳು ಮೂರು ಗಂಡು ಮಕ್ಕಳು ಎರಡು ಹೆಣ್ಣು ಮಕ್ಕಳು ಮೊದಲನೆಯವನು ಕಾಳಣ್ಣ ಅವನಿಗೆ ಮದುವೆಯಾಗಿತ್ತು ಆದರೆ ಮಕ್ಕಳು ಇರಲಿಲ್ಲ ಎರಡನೆಯವ ಸಣ್ಣಯ್ಯ ಅವನ ಹೆಂಡತಿ ಚೆಲುವಮ್ಮ ಇವನಿಗೆ ಒಂದು ಕೈಗೂಸು ಸೇರಿದಂತೆ ನಾಲ್ಕು ಮಕ್ಕಳು ಮೂರನೆಯವ ಗುರುಸಿದ್ದ ಈತ ಹಾಲಿಗಾರೆ ಕೆಲಸ ಮಾಡುತ್ತಿದ್ದನು ರೇಷ್ಮೆ ಗೂಡಿನ ವ್ಯಾಪಾರ ಮಾಡಿ ಚಿಲ್ಲರೆ ಅಂಗಡಿ ಇಟ್ಟು ದನದ ದಳ್ಳಾಳಿಯಾಗಿ ಈಗ ಗಾರೆ ಕೆಲಸದಲ್ಲಿ ನಿಂತಿದ್ದನು ಇದರ ಜೊತೆಗೆ ನಾಟಕದಲ್ಲಿ ಪಾಟು ಕೂಡ ಮಾಡುತ್ತಿದ್ದನು ಮಗಳು ಗೌರಮ್ಮ ಮದುವೆಯಾಗಿದ್ದರೂ ತನ್ನ ಗಂಡ ಊರೂರು ಸುತ್ತುವುದರಿಂದ ತವರಿಗೆ ಬಂದಿದ್ದಳು ಆಕೆಯ ಗಂಡ ಮೂರು ತಿಂಗಳು ಅಥವಾ ಆರು ತಿಂಗಳಿಗೊಮ್ಮೆ ಬಂದು ಪುಡಿಗಾಸನ್ನು ಕೊಟ್ಟು ಹೋಗುತ್ತಿದ್ದ ಈಕೆಗೆ ಎರಡು ಗಂಡು ಮಕ್ಕಳು ಗೌರಮ್ಮನ ಹಿರಿಮಗ ರೋಗಿಷ್ಠ ಯಾವಾಗಲೂ ಒಂದು ಬಿಳಿ ದುಪ್ಪಿ ಹೊರದಿ ಮಲಗಿರುತ್ತಿದ್ದ ಮತ್ತು ಅವಳ ಕಿರಿಯ ಮಗ ಮೂರನೇ ಕ್ಲಾಸಿನಲ್ಲಿ ಓದುತ್ತಿರುವ ಶಿವು ಸಾಕವ್ವನ ಕಿರಿಯ ಮಗಳು ಪುಟ್ಟಗೌರಿ ಮದುವೆಗೆ ಬಂದು ನಿಂತಿದ್ದ ಹೆಣ್ಣು ಮಗಳು ಅಲ್ಲಿ ಇಲ್ಲಿ ಕೂಲಿ ಮಾಡುತ್ತಿದ್ದಳು ಬಿಡುವಿದ್ದಾಗ ಶಿವನ ಹರಿದ ಅಂಗಿ ಚಡ್ಡಿ ಬ್ಯಾಗು ಕೊಲಿತಿದ್ದಳು ಇವಾಗ ಒಡಲಾಳ ಕಾದಂಬರಿಯ ಸಾರಾಂಶವನ್ನು ನೋಡೋಣ ಸಾಕವ್ವ ನಾಲ್ಕು ಕಂಬದ ತೊಟ್ಟಿ ಹಟ್ಟಿಯನ್ನು ಕಟ್ಟಿರುತ್ತಾಳೆ ಹಾಗೆ ನಾಲ್ಕು ಎಕರೆ ಜಮೀನಿದೆ ಎಂಬ ಗರ್ವವೂ ಇದೆ ಅವಳು ದೇವರಿಗೆ ಎಂದು ಬಿಟ್ಟಿದ್ದ ಉಂಜವೊಂದು ಕಾಣೆಯಾದಾಗ ತುಂಬ ನೊಂದುಕೊಳ್ಳುತ್ತಾಳೆ ಆದರೆ ಎದೆಗುಂಜದೆ ಅದನ್ನು ಹುಡುಕೇ ತೀರುತ್ತೇನೆ ಎಂಬ ಹಠದಿಂದಿರುತ್ತಾಳೆ ಎಲ್ಲ ಕಡೆಯೂ ಹುಡುಕಿ ಹುಡುಕಿ ಬರುತ್ತಾಳೆ ಎಲ್ಲೂ ಕಾಣುವುದಿಲ್ಲ ರಾತ್ರಿ ಕಳೆದು ಬೆಳಗ್ಗೆಯಾದರೂ ಮುಂಜಾ ಮನೆ ಸೇರಿರುವುದಿಲ್ಲ ಮತ್ತೆ ಹುಡುಕಲು ಸಾಕವ್ವ ಶುರು ಮಾಡುತ್ತಾಳೆ ಹುಡುಕಾಟದಲ್ಲಿ ಮನೆಯವರು ಯಾರೂ ಅವಳ ಸಹಾಯಕ್ಕೆ ಬರುವುದಿಲ್ಲ ತನ್ನ ಹುಂಜ ಕದ್ದವರ ಮನೆ ಹಾಳಾಗಲಿ ಎಂದು ಶಾಪವಿಕ್ಕುತ್ತಿರುವಾಗ ಮಗಳು ಗೌರಮ್ಮ ಅಮ್ಮನಿಗೆ ಸಮಾಧಾನ ಮಾಡಿ ಒಳಗೆ ಕರೆದುಕೊಂಡು ಹೋಗುತ್ತಾಳೆ ಹೋಗಿ ಕುಡಿಯಲು ನೀರನ್ನು ತಂದು ಕೊಡುತ್ತಾಳೆ ಆಗ ಸಾಕವ್ವ ಅವಳಿಗೆ ನೀನೇ ನನ್ನ ಕಡೆಗಾಲಕ್ಕೆ ಆಗುವವಳು ನಿನ್ನ ಕಿರಿಮಗನಿಗೆ ನನ್ನ ಪೂರ್ತಿ ಆಸ್ತಿಯನ್ನ ಬರೆದುಕೊಡುತ್ತೇನೆ ಎಂದು ಹೇಳುತ್ತಾಳೆ ಅದನ್ನು ಕೇಳಿಸಿಕೊಂಡ ಸಣ್ಣಯ್ಯ ಅವಳಿಗೆ ಎದುರು ಬೀಳುತ್ತಾನೆ ಹಾಗೆ ಅವನ ಹೆಂಡತಿಯು ಚೆಲುವಮ್ಮ ವಾಗ್ವಾದಕ್ಕೆ ಬೀಳುತ್ತಾಳೆ ಈ ಜಗಳ ಕಾಳಣ್ಣ ಬಂದ ಮೇಲೆ ಸಮಾಪ್ತವಾಗುತ್ತದೆ ಸಾಕವ್ವ ಕಾಳಣ್ಣನ ಹೆಂಡತಿ ಕೊಟ್ಟ ಪುರಿಯನ್ನ ಮಕ್ಕಳಿಗೆ ಹಂಚಿ ತಾನು ನಾಲ್ಕು ಪುರಿಯನ್ನು ತಿಂದಳು ಶಿವು ಸ್ಕೂಲಿನಲ್ಲಿ ಕೊಟ್ಟ ಉಪ್ಪಿಟ್ಟನ್ನು ತೆಗೆದುಕೊಂಡು ಮನೆಗೆ ಬರುತ್ತಾನೆ ಆತನ ಚಿಕ್ಕಿ ಪುಟ್ಟಗೌರಿ ಈಚಲ ಕಡ್ಡಿಗೆ ನೀಲಿಯನ್ನ ಹಚ್ಚಿಕೊಂಡು ಗೋಡೆಯ ಮೇಲೆ ನವಿಲಿನ ಚಿತ್ತಾರ ಬರೆಯಲು ಹಾಕುತ್ತಿರುತ್ತಾಳೆ ಹೀಗೆ ನವಿಲಿನ ಚಿತ್ರವನ್ನು ಕಾಲಿನಿಂದ ಆರಂಭಿಸುತ್ತಾಳೆ ಪುಟ್ಟಗೌರಿ ಚಿಕ್ಕಿ ಶಿವು ತಂದ ಉಪ್ಪಿಟ್ಟನ್ನು ಅವನು ಮತ್ತು ಅವನ ಅಣ್ಣನಿಗೆ ಕೊಟ್ಟು ತಿನ್ನಲು ಹೇಳಿದಳು ಶಿವನು ಕೂಡ ನವಿಲನ್ನು ಬರೆಯಲು ಬಳಪ ತೆಗೆದ ಆದರೆ ಇವನು ತಲೆಯಿಂದ ಬರೆಯಲು ಪ್ರಾರಂಭಿಸುತ್ತಾನೆ ನವಿಲು ಬರೆದು ಮುಗಿದ ನಂತರ ಶಿವಿಗೆ ನೋಡಲು ಹೇಳುತ್ತಾಳೆ ಅವನು ಖುಷಿಯಿಂದ ಸಾಕವನ್ನ ಬಳಿ ಓಡಿ ಹೋಗಿ ಅಜ್ಜಿ ಈ ಚಿಕ್ಕಿ ಬರೆದಿರುವ ನವಿಲನ್ನು ನೋಡು ಎಂದು ಹೇಳುತ್ತಾನೆ ಆದರೆ ಸಾಕವನಿಗೆ ಅದರಲ್ಲಿ ಕೊಂಚವೂ ಆಸಕ್ತಿ ಇರುವುದು ಕಾಣಿಸುವುದಿಲ್ಲ ಇಲ್ಲಿ ಪುಟ್ಟಗೌರಿ ದಲಿತರ ಸಂಕೇತವಾಗಿ ಚಿತ್ರಿಸಬಹುದು ಅವಳು ನವಿಲನ್ನು ಕಾಲಿನಿಂದ ಚಿತ್ರಿಸುವುದರಲ್ಲಿ ಬಿಂಬವಾಗಿದೆ ಹಾಗೆ ಅನುಕೂಲಸ್ಥರು ಆಡಳಿತದವರನ್ನು ಚಿತ್ರಿಸಲು ಶಿವು ನವಿಲಿನ ತಲೆಯಿಂದ ಚಿತ್ರಿಸುವಲ್ಲಿ ಬಿಂಬಿತವಾಗಿದೆ ಇದಲ್ಲದೆ ಗ್ರಾಮೀಣ ಪ್ರತಿಭೆಗಳನ್ನು ಹೇಗೆ ಮೊಳಕೆಯಲ್ಲೇ ಚೂಟಲಾಗುತ್ತದೆ ಎಂಬುದನ್ನು ಇಲ್ಲಿ ಅರ್ಥೈಸಿಕೊಳ್ಳಬಹುದಾಗಿದೆ ಇಷ್ಟಾದರೂ ಸಾಕವ್ವನಿಗೆ ಹುಂಜದ ಚಿಂತೆ ಮಾತ್ರ ಕಡಿಮೆಯಾಗಿರಲಿಲ್ಲ ಯಾರ ಮನೆಯಲ್ಲಾದರೂ ಇದನ್ನು ಬೇಯಿಸಿ ಸಾರು ಮಾಡಿರಬಹುದಾ ಎಂದು ವಾಸನೆ ಹಿಡಿದು ಅವರ ಜನ್ಮ ಜಾಲಾಡಬೇಕೆಂದು ತೀರ್ಮಾನಿಸುತ್ತಾಳೆ ಶಿವನ ಕರೆದು ಹುಂಜ ಹುಡುಕಲು ಬರುತ್ತೆಯಾ ಎಂದು ಕೇಳಿದಾಗ ಆ ಹುಡುಗ ಈ ಕತ್ತಲು ನನಗೆ ಹೆದರಿಕೆ ತರುತ್ತದೆ ನಾನು ಬರುವುದಿಲ್ಲ ಎಂದಾಗ ಸಾಕವ್ವ ತಾನು ಅವನ ಜೊತೆ ಇರುತ್ತೇನೆ ಎಂದು ಹೇಳಿದಳು ಅದಕ್ಕೆ ಶಿವು ನೀನು ಇದ್ದರೆ ಯಮದೋರು ಓಡೋಯ್ತಾರ ಎಂದು ಪ್ರಶ್ನಿಸುತ್ತಾನೆ ಹಾಗೆ ಸಾಕವನನ್ನ ಯಮದೋರು ಹೇಳ್ಕೊಂಡು ಹೋಗೋಲ್ವಾ ಎಂದು ಪ್ರಶ್ನಿಸುತ್ತಾನೆ ಅದಕ್ಕೆ ಸಾಕವ್ವ ನನ್ಯ್ಯಾಕ ಹೇಳ್ಕೊಂಡು ಓದೀರಿ ಮೂದೇವ್ಗಳ ನಾನೇ ಬತ್ತೀನಿ ನಡೀರಿ ಅಂತೀನಿ ಅಂತ ಹೇಳ್ತಾಳೆ ಅವನ ಬಳಿ ನಾನೇ ಮೊದಲು ಹೋಗ್ತೀನಿ ಅಂದರೆ ಯಮರಾಜನ ಬಳಿ ತಾನೇ ಮೊದಲು ಹೋಗೋದಾಗಿ ಹೇಳುತ್ತಾಳೆ ಅದಕ್ಕೆ ಶಿವು ನಿನಗೆ ಅವ ಶಿಕ್ಷ ಕೊಡ್ತಾನ ಅವಾಗಲೂ ನಿನಗೆ ಹೆದರುಕ ಆಗಲ್ವಾ ಅಂತ ಕೇಳ್ತಾನೆ ಸಾಕವ್ವ ನರಲೋಕದಲ್ಲಿ ನಾನು ಪಟ್ಟಂತಹ ಕಷ್ಟಕ್ಕೆ ಆ ಸಿಕ್ಸ ಎಲ್ಲಾಗದು ತಗ ಅನ್ನುತ್ತೀನಿ ಎಂದು ಹೇಳುತ್ತಾಳೆ ಇದಕ್ಕೆ ಯಮ ನಿನ್ನ ಧೈರ್ಯ ಮೆಚ್ಚಿ ಏನು ವರ ಬೇಕು ಕೇಳು ಅಂತಾನೆ ಅದಕ್ಕೆ ನಾನು ನನ್ನ ಮಮಗೂಸು ನರಲೋಕದಲ್ಲಿ ರಾಜ್ಭಾರ ಮಾಡುವಂಥ ವರ ಕೊಡು ಅಂತ ಕೇಳ್ತೀನಿ ಅಂತ ಹೇಳ್ತಾಳೆ ಇದು ಸಾಕವ ಶಿವನಿಗೆ ಕೊಟ್ಟಂತಹ ಉತ್ತರಗಳು ಇಷ್ಟು ಹೇಳಿ ಶಿವನ ಕರ್ಕೊಂಡು ಊರಿನೊಳಗೆ ಇಳಿಯುತ್ತಾಳೆ ಅವನ ಕೈಯಲ್ಲಿ ಒಂದು ಗ್ಲಾಸ್ ಹಿಡಿಸಿಕೊಂಡು ಎಲ್ಲರ ಮನೆಯ ಬಳಿಯೂ ವಾಸನೆ ಹಿಡಿದು ಸುತ್ತುತ್ತಾಳೆ ಆದರೆ ಉಂಜ ಮಾತ್ರ ಸಿಗುವುದಿಲ್ಲ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕಳೆದ ನಂತರ ಕಾಳನ್ನ ಒಂದು ದೊಡ್ಡ ಮೂಟೆಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬರುತ್ತಾನೆ ಅದರೊಳಗೆ ಇದ್ದದ್ದು ಕಡಲೆಕಾಯಿ ಮನೆಯವರೆಲ್ಲ ಸೇರಿ ಸಣ್ಣಗೆ ಬೆಂಕಿ ಹಾಕಿಕೊಂಡು ಕಡಲೆಕಾಯಿ ತಿನ್ನುವುದರಲ್ಲಿ ಮುಳುಗುತ್ತಾರೆ ಮಗು ಅಳುತ್ತಿದ್ದ ಕಾರಣದಿಂದ ಪಕ್ಕದ ಮನೆಯವಳಿಗೂ ಎರಡು ಸೇರು ಕಡಲೆಕಾಯಿ ಸಿಗುತ್ತದೆ ಇಷ್ಟರಲ್ಲಿ ಗುರುಸುದ್ದು ನೆನಪಾಗಿ ಅವನನ್ನು ಕರೆತರಲು ಪುಟ್ಟಗೌರಿ ಮತ್ತು ಶಿವು ಹೋಗುತ್ತಾರೆ ಹಾಗೆ ಕಡ್ಲಿಕಾಯಿ ತಿನ್ನಬೇಕಾದರೆ ಎತ್ತಪ್ಪನ ವಿಚಾರ ಬರುತ್ತದೆ ಎತ್ತಪ್ಪ ಊರಿನ ಸಾಹುಕಾರ ಅವನ ಒಂದು ಆದರೂ ಸತ್ರೆ ಕೇರಿ ದರಿದ್ರನಾದ್ರೂ ಹಿಂಗುತ್ತೆ ಎನ್ನುತ್ತಾಳೆ ಸಾಕವ್ವ ಗೌರಮ್ಮ ಹಾಗೆನ್ನಬೇಡಿ ಎಂದಾಗ ಕಾಳನ್ನನ ಹೆಂಡತಿ ಎತ್ತಪ್ಪ ನೀನು ದುಡಿದು ಬೆವರಿಳಿಸಿ ರಕ್ತ ಬಸು ಸಂಪಾದನೆ ಮಾಡಿಲ್ಲ ಬಡ್ಡಿ ದುಡ್ಡಲ್ಲಿ ಒಂದಿಷ್ಟು ತೆಗೆದಂಗೆ ಎನ್ನುತ್ತಾಳೆ ಇಲ್ಲಿ ನಾವು ಬಡವರ ಶೋಷಿತ ವರ್ಗದವರ ಮೇಲೆ ಆಡಳಿತಗಾರರ ದೌರ್ಜನ್ಯವನ್ನು ನಾವು ಕಾಣಬಹುದು ಹೀಗಿರುವಾಗ ಕುರುಸಿದ್ದೂನು ಬರುತ್ತಾನೆ ಅವನು ಕಡಲೆಕಾಯಿಯೊಳಗೆ ಕೈ ಹಾಕಿ ಬಾಯಾಡಿಸಲು ಪ್ರಾರಂಭ ಮಾಡುತ್ತಾನೆ ಆಗ ಅವನು ತಗಡೂರ್ಗ ಹೋಗಿದ್ದು ಅಲ್ಲಿ ನಮ್ಮವರು ಅಂದರೆ ದಲಿತರು ಶಿವಬಸಪ್ಪನ ಹೋಟೆಲ್ಗೆ ನುಗ್ಗಿ ಕಾಫಿ ತಿಂಡಿ ಕೊಡ್ರಿ ಎಂದು ಕಿರುಚುತ್ತಿದ್ದರು ತಾನು ಕೂಡ ದುಡ್ಡು ಬಿಸಾಕಿ ದೋಸಾ ಟೀ ಕೊಡ್ರಿ ಎಂದು ಹೇಳಿದ ವಿಚಾರವನ್ನು ಮನೆಯಲ್ಲಿರುವವರಿಗೆಲ್ಲ ತಿಳಿಸುತ್ತಾನೆ ಇಲ್ಲಿ ಹೇಗೆ ದಲಿತರ ಬಳಿ ದುಡ್ಡು ಇದ್ದರೂ ಊಟ ಕೊಳ್ಳದಷ್ಟು ನಿರಾಶ್ರಿತರಾಗಿದ್ದರು ಎಂಬುದನ್ನು ನಾವು ನೋಡಬಹುದು ಆಡಳಿತ ವರ್ಗದವರ ದೌರ್ಜನ್ಯಕ್ಕೆ ತುತ್ತಾಗಿದ್ದರು ಎಂಬ ವಿಮರ್ಶೆ ನಾವು ಕಾಣಬಹುದು ಬಂಡಾಯ ಮನೋಭಾವಗಳನ್ನು ನಾವು ಇಲ್ಲಿ ನೋಡಬಹುದು ಒಂದು ಗಂಟೆ ಕಾಲ ಗುರುಸಿದ್ದು ಅಲ್ಲಿಯೇ ಇದ್ದು ಮತ್ತೆ ಮಾರುಗುಡಿಗೆ ಹೊರಟು ಹೋಗುತ್ತಾನೆ ಇತ್ತ ಇದೆಲ್ಲವನ್ನು ಗಪ್ ಕತ್ತಲೆಯಲ್ಲಿ ಬಚ್ಚಿಟ್ಟುಕೊಂಡು ಪಿ ಸಿ ರೇವಣ್ಣ ನೋಡುತ್ತಾ ಕುಳಿತಿದ್ದನು ತಾನು ರಿಟೈರ್ ಆಗುವ ಮೊದಲು ಒಬ್ಬ ಕಳ್ಳನನ್ನಾದರೂ ಹಿಡಿದೆ ಎಂದು ಹೇಳಿಕೊಳ್ಳಬಹುದಲ್ಲ ಎಂಬ ಖುಷಿಯಿಂದ ಇದ್ದ ಬೆಳಗಿನ ಜಾವ ಆಗುತ್ತಿದ್ದಂತೆಯೇ ಇನ್ಸ್ಪೆಕ್ಟರ್ಗೆ ವಿಷಯವನ್ನು ಮುಟ್ಟಿಸಿ ಅವರನ್ನು ಬರುವುದಕ್ಕೆ ಹೇಳಿದ ಇನ್ನು ಎಲ್ಲರೂ ಮಲಗಿದ್ದಾಗಲೇ ಚೋರಾಗಿ ಬಾಕಿಲು ತಟ್ಟಿ ಪೊಲೀಸರು ಒಳಗೆ ನುಗ್ಗಿದ್ದರು ಕಾಳಣ್ಣನಿಗೂ ಏಟು ಕೊಟ್ಟು ವಿಚಾರಿಸಿದರು ಪುಟ್ಟಗೌರಿಯ ಗಲ್ಲದ ಮೇಲೆ ಲಾಠಿ ಆಡಿಸಿ ಭಯ ಹುಟ್ಟಿಸಿ ಕೇಳಿದರು ಮನೆಯನ್ನೆಲ್ಲ ತಪಾಸಣೆ ಮಾಡಿದರು ಕೊನೆಗೆ ಎಲ್ಲೂ ಕಡಲೆಕಾಯಿ ಕಾಣುವುದಿಲ್ಲ ರೇವಣ್ಣನನ್ನು ಬೈದುಕೊಂಡು ಹೊರಡುವಲ್ಲಿ ಸಾಕವ್ವ ತನ್ನ ಉಂಜವೊಂದು ಕಳೆದಿದೆ ಹುಡುಕಿಕೊಡಲು ಸಾಧ್ಯವೇ ಎಂದಾಗ ಅದು ಹೇಗಿತ್ತು ಎಂದು ಕೇಳಿದ ಇನ್ಸ್ಪೆಕ್ಟರ್ ಮತ್ತೊಂದು ಉಂಜವನ್ನು ಜೀಪಿನಲ್ಲಿ ಹಾಕಿಕೊಂಡು ಹೊರಟು ಹೋಗುತ್ತಾರೆ ಇಲ್ಲಿ ಮನೆಯಲ್ಲಿ ಮೂರು ಕಾಸು ದುಡಿಮೆ ಇಲ್ಲದ ಕಾರಣ ದಲಿತರ ಹಸಿವು ಹೆಚ್ಚಿತ್ತು ಕೆಲಸ ಮಾಡುವ ಹುಚ್ಚು ಹೆಚ್ಚಿತ್ತು ಒಂದು ರಾತ್ರಿಯಲ್ಲಿ ಒಂದು ಮೂಟೆ ಕಡಲೆಕಾಯಿಯನ್ನು ತಿಂದು ಸಿಪ್ಪೆಯನ್ನು ಬೆಂಕಿಗೆ ಹಾಕಿದ್ದರು ದಲಿತರಲ್ಲಿ ಕಾಣಬಹುದಾದ ರೋಷ ಕಿಚ್ಚನ್ನು ನಾವು ಇಲ್ಲಿ ನೋಡಬಹುದು ಉಳ್ಳವರು ಹೇಗೆ ದಲಿತರನ್ನ ಅವರ ಮುಗ್ಧತೆಯಿಂದ ಅವರನ್ನು ಮೋಸ ಮಾಡುತ್ತಿದ್ದರು ಎಂಬುದಕ್ಕೆ ಸಾಕವನೇ ಮತ್ತೊಂದು ಉದಾಹರಣೆ ಸಾಕವನ್ನ ಮತ್ತೊಂದು ಉಂಜವನ್ನು ಕೊಂಡು ಹೋದ ಪೊಲೀಸರಿಂದ ಅವಳ ಮುಗ್ಧತೆ ಹಾಗೂ ಆಡಳಿತ ವರ್ಗದವರ ಯೋಚನೆ ಅವರ ದೌರ್ಜನ್ಯ ಇಲ್ಲಿ ಗೊತ್ತಾಗುತ್ತದೆ ಹೀಗೆ ಉಳ್ಳವರು ಇಲ್ಲದಿರುವವರ ಶೋಷಣೆಯಲ್ಲಿ ಮುಖ್ಯ ಪಾತ್ರವಾಗುತ್ತಾರೆ ಗ್ರಾಮೀಣ ಸೊಗಡನ್ನು ಹಿಡಿದ ಈ ಒಡಲಾಳ ಪುಸ್ತಕ ಮುಗ್ಧತೆಯಲ್ಲಿ ಒಳ ವಿಚಾರಗಳನ್ನು ತಿಳಿಸುವಂಥದ್ದಾಗಿದೆ ಈ ಒಡಲಾಳ ಕಾದಂಬರಿಯಲ್ಲಿ ನಾವು ಮುಖ್ಯವಾಗಿ ಬಂಡಾಯದ ಮನೋಭಾವವನ್ನು ನೋಡಬಹುದು ದಲಿತ ಸಂಘರ್ಷದ ಕುರಿತಂತೆ ರಚನೆಯಾಗಿರುವಂತಹ ಕಾದಂಬರಿ ಇದಾಗಿದೆ ಈ ಒಡಲಾಳ ಕಾದಂಬರಿಯಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವ ಸಂಗತಿಗಳನ್ನು ನಾವೀಗ ನೋಡೋಣ ಸಾಕವ್ವ ದೇವರಿಗೆ ಎಂದು ಬಿಟ್ಟಿರುವ ಹುಂಜ ಕಳವಾಗುವುದು ಸಾಕವ್ವ ಶಿವುಗೆ ತನಗೆ ಮತ್ತು ಯಮಧರ್ಮನ ಬಳಿ ನಡೆಯುವ ಸಂಭಾಷಣೆಯನ್ನು ವಿವರಿಸುವುದು ಪುಟ್ಟಗೌರಿ ನವಿಲಿನ ಚಿತ್ರವನ್ನು ಕಾಲಿನಿಂದ ಬಿಡಲು ಶುರು ಮಾಡುವುದು ಸಾಹುಕಾರ ಎತ್ತಪ್ಪನವರ ಚಿತ್ರಣ ಗುರುಸಿದ್ದ ತಗಡೂರ್ಗ ಹೋಗಿ ಶಿವಬಸಪ್ಪನ ಹೋಟೆಲ್ನಲ್ಲಿ ಕಾಸ ಬಿಸಾಕಿ ದೋಸಾ ಟೀ ಕೊಡ್ರಿ ಎಂದು ಕೇಳಿದ ಸಂದರ್ಭ ಒಂದು ಮೂಟೆ ಕಡಲೆಕಾಯಿಯನ್ನು ಕದ್ದು ತಂದು ಬೆಳಗಾಗುವುದರಲ್ಲಿ ಮುಗಿಸುವ ಹಸಿವು ಪಿಸಿ ರೇವಣ್ಣನ ಖುಷಿ ಅಂದರೆ ಕಳ್ಳನನ್ನ ಹಿಡಿದೆನಲ್ಲ ಎಂದು ಆದರೆ ಇದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳ ದೌರ್ಜನ್ಯನ ಕೂಡ ನಾವು ಗಮನಿಸಬೇಕಾಗುತ್ತದೆ ಹುಂಜವನ್ನು ಹುಡುಕಿಕೊಳ್ಳಲು ಕೇಳುವ ಸಾಕವನ ಮುಗ್ಧತೆ ಅದನ್ನು ಹುಡುಕಿಕೊಳ್ಳಲು ಮತ್ತೊಂದು ಹುಂಜವನ್ನ ತೆಗೆದುಕೊಂಡ ಹೋದ ಪೊಲೀಸರ ಕತೆ ಇದಿಷ್ಟನ್ನು ನಾವು ಈ ಒಡಲಾಳದ ಕಾದಂಬರಿಯಲ್ಲಿ ಗಮನಿಸಬೇಕಾಗುತ್ತದೆ ಇದರಲ್ಲಿ ದಲಿತರನ್ನು ಹೇಗೆ ಉಳ್ಳವರು ಶೋಷಿತರನ್ನಾಗಿ ಮಾಡುತ್ತಾರೆ ಎಂಬುದನ್ನು ನಾವು ಕಾಣಬಹುದಾಗಿದೆ ಇದು ತುಂಬ ಅರ್ಥಪೂರ್ಣವಾದ ಒಂದು ಕಾದಂಬರಿಯಾಗಿದೆ ಇದರಲ್ಲಿ ಬಂಡಾಯ ಚಳುವಳಿಯ ಬಗ್ಗೆ ಸೂಕ್ಷ್ಮವಾಗಿ ವಿವರಣೆಯನ್ನು ಕೊಟ್ಟಿರುವಂಥದ್ದು ನಾವು ನೋಡಬಹುದು ಇಲ್ಲಿಗೆ ಒಡಲಾಳ ಕಾದಂಬರಿಯ ಸಾರಾಂಶ ಮುಗಿದಿದೆ ಹಾಗೆ ಅದರ ಮುಖ್ಯ ಸಂಗತಿಗಳು ಸಂದರ್ಭಗಳನ್ನು ಕೂಡ ನಾವು ನೋಡಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹಾಗೂ ಇನ್ನು ಇತರ ವಿಡಿಯೋಗಳು ಇನ್ನು ಇತರ ಕಾದಂಬರಿಗಳ ಬಗ್ಗೆ ವಿಶ್ಲೇಷಣೆ ಬೇಕಾಗಿದ್ದರೆ ಈ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು